वेलकम टू मई चानल मधु 2015 बनी फ्रेंड्स इवती वीडियो प्याच वर्क डिसन ब्लौज तोरस्तनी सीरे बॉर्डर सीरे ब्लौज स्टिचिंग यीति अंतर तोरस्ते सीरे रीति अदे ब्लौज ईर पिंकल बंद आयिल पिंक अंत हेल्तीवल आ कलर बंद लाइनिंग वन मीटर तक इत बंद 40 साइज 40 साइज के वन मीटर लाइनिंग तक ना रोल नान रोल एष्टु बेको अष्टु तगोंतीनि 9.5 इदे ओंदु हाफ इंच मार्जिन सेरिसिकोंडु टोटल 10 इंच बॉडी विड्त नेक्स्ट 1.5 इंच मार्जिन टोटल 11.5 इंच ना कटिंग मोता अदर यह रीति फोल्ड मी सिंगल पीस बैक साइड स्टिप कूरद पट्टी 1 इंच फोल्ड रीति फोल्ड मोद्रे स्टिचस् टू थ्री स्टिचस् अवॉइड आगते टाइम कूड़ा सेव आगते स्टिच कूड़ा नान तोरस्तनी ब्लौज लेंथ तक और बंद 13 एंड हाफ इदे नानु 14 एंड हाफ 1 इंच एक्स्ट्रा मार्जिन गोस्कर इल्ली तगोंता इदीनि सैड नोड़ता इरबहुदु आ सैड कानिसिल्ल करेक्ट आगि ब्लौज लेंथ तगोंडायितु इदाद नंतर अवरद नेक डाउन नोडकोंबिडाण ई रीति हाकोंडु कर्व एनु स्टार्ट आगिरुत्तल्ल अल्लिवरेगू तगोबेकागुत्ते 6 इंच इदे अवरद नेक डाउन ಕೆಳಗಡೆ 3 ಇಂಚು ಮೇಲೆ 2.5 ಇಂಚು ಬರುತ್ತೆ ಈ ಒಂದು ಸೈಜ್ ಗೆ ಶೋಲ್ಡರ್ 6 ಇಂಚ್ ಇದೆ ಶೋಲ್ಡರ್ ಡೌನ್ ಕೂಡ 6 ಇಂಚ್ ಬರುತ್ತೆ ಈ ರೀತಿ 3 ಸೈಡ್ ಈ ರೀತಿ ಮಾರ್ಕ್ ಅನ್ನು ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಎಲ್ ಶೇಪ್ ಲೈನ್ ಹಾಕೋಬೇಕಾಗುತ್ತೆ ಬಾಡಿ ಫಿಟ್ಟಿಂಗ್ ಲೈನ್ ಅದಾದ ನಂತರ 1 ಇಂಚ್ ಗ್ರೌಂಡ್ ಮಾರ್ಕ್ ಇಲ್ಲಿ 1.5 ಮತ್ತು 1 ಇಂಚ್ ಗೆ ಹಾರ್ಮೋಲ್ ಡೌನ್ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಗೆ ಹಾಕಿದ್ದೀನಿ ಈಗ 14 ಇಂದ 1/2 ಇಂಚ್ ತಗೊಂಡಿರ್ತೀವಲ್ಲ ಅಲ್ಲಿಂದ 3 ಇಂಚ್ ಗೆ ಒಂದು 1/2 ಇಂಚ್ ಗೆ ಒಂದು ಮಾರ್ಕ್ ಹಾಕಂತ ಇದೀನಿ ಈ ಕಡೆ 2 ಇಂಚ್ ಗೆ ಒಂದು ಇದು ಕ್ರಾಸ್ ಬೆಲ್ಟ್ ಪಟ್ಟಿ 1/2 ಇಂಚ್ ಏನಿದೆ ಅಲ್ವಾ ಶೋಲ್ಡರ್ ಮಧ್ಯದಲ್ಲಿ ತಗೋಬೇಕಾಗುತ್ತೆ ಇದು ಮೇನ್ ಡಾಟ್ 3 ಇಂಚ್ ಇಂದ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ 2.5 ಒಂದು ಕಾಲ್ ಮಿಡ್ಲ್ ಅಲ್ಲಿ ಲೈನ್ ಹಾಕಿದೀವಲ್ಲ ಅದು ಇದನ್ನ ಆದ ನಂತರ ಒಂದ್ಸಲಿ ರಬ್ ಮಾಡ್ಕೊಂತೀನಿ ಕೆಳಗಡೆ ಬ್ಯಾಕ್ ಪಾರ್ಟ್ ಗೆ ಮಾರ್ಕ್ ಆಗಲಿ ಅಂತ ಅದಾದ ಮೇಲೆ ಕಟಿಂಗ್ ಮಾಡ್ತಾ ಇದೀನಿ ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಂತಾ ಇದೀನಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ಅದಾದ ನಂತರ ನೆಕ್ ಫ್ರಂಟ್ ನೆಕ್ ಅನ್ನ ಕಟ್ ಮಾಡ್ತಾ ಇದೀನಿ ಅದು 1 ಪೀಸ್ ಬಂದಬಿಟ್ಟಿತ್ತು ಹಾಗಾಗಿ ಎರಡು ಸಲ ಕಟ್ ಮಾಡಿದೆ ಅದು ಅದಾದ ನಂತರ ಡಾಟ್ ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಆಕ್ಚುಲಿ ಇದು ಬ್ಯಾಕ್ ನೆಕ್ ತಗೊಳ್ಳೋ ಹಾಗಿಲ್ಲ ಇದು ಪ್ಯಾಚ್ ವರ್ಕ್ ಆಗಿರೋದನೆ ನಾನು ಮರೆತು ಹೋಗ್ಬಿಟ್ಟು ಆ ರೀತಿ ಮಾರ್ಕ್ ಮಾಡಿದ್ದೀನಿ ಜಸ್ಟ್ ಕಟ್ಟಿಂಗ್ ಇನ್ ಮಾಡಲಿಲ್ಲ ಜಸ್ಟ್ ಒಂದು ಪಾಯಿಂಟ್ ಇಟ್ಟಿದ್ದೀನಿ ಆಮೇಲೆ ನೆನಪಾಯ್ತು ಓ ಇದು ಪ್ಯಾಚ್ ವರ್ಕ್ ಅಲ್ವಾ ಅಂತ ಆವಾಗ ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡಲಿಲ್ಲ ಪ್ಯಾಚ್ ವರ್ಕ್ ಆಗಿರೋದ್ರಿಂದ ಈಗ ಶೋಲ್ಡರ್ ಡೌನ್ ಕಟಿಂಗ್ ಮಾಡ್ತಾ ಇದೀನಿ 1.5 ಇಂಚ್ ಗೆ 4 ಪೀಸ್ ಅನ್ನು ಕಟ್ ಮಾಡ್ಕೋಬೇಕಾಗುತ್ತೆ 1 ಇಂಚ್ ಗೆ 2 ಪೀಸ್ ಅನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಂತರ ಡಾಟ್ ಗೆ ಒಂದು ಮಾರ್ಕ್ ಆ ಮೂಲೆಯಿಂದ 1/2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಹಾಕೋಬೇಕಾಗುತ್ತೆ ಆಮೇಲೆ ಬಾಡಿ ಫಿಟ್ಟಿಂಗ್ ಮಾರ್ಕ್ ಅನ್ನು ಮಾಡ್ಕೋಬೇಕಾಗುತ್ತೆ ಕತ್ತರಿಲಿ ಮಾರ್ಕ್ ಮಾಡ್ಕೊಂಡು ಅದಾದ ನಂತರ ಒಂದು ಲೈನ್ ಬಾಡಿ ಫಿಟ್ಟಿಂಗ್ ಲೈನ್ ಎರಡು ಕಂಪಲ್ಸರಿ ನೀವು ಹಾಕಬೇಕಾಗುತ್ತೆ ಇಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಲೈನ್ ಹಾಕೋದ್ರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ಈಗ ನಾನು ಕ್ರಾಸ್ ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡ್ತಾ ಇದೀನಿ ಅವರ ಬಾಡಿ ವಿಡ್ತ್ 10 ಇಂಚ್ ಇರುತ್ತಲ್ವಾ 10 ಇಂಚ್
ಉದ್ದ ಸಿಕ್ಕರೆ ಸಾಕಾಗತ್ತೆ ನಮಗೆ. ಅದಾದಮೇಲೆ 3 ಇಂಚ್ ಒಂದು ಸೈಡು, 3.5 ಇಂಚ್ ಒಂದು ಸೈಡು, 3.5 ಇಂಚು ಉಪ್ಪಟ್ಟಿ ಕಡೆ ಬರುತ್ತೆ, 3 ಇಂಚದ್ದು ಸೈಡ್ಗೆ ಹೋಗುತ್ತೆ. ಈ ರೀತಿ ಕ್ರಾಸ್ ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೋಬೇಕು. ನಮಗೆ 4 ಪೀಸ್ ಬೇಕಾಗುತ್ತೆ ಲೈನಿಂಗ್ದಲ್ಲಿ. ಮೇನ್ ಫ್ಯಾಬ್ರಿಕಲ್ಲಿ 2 ಬರುತ್ತೆ, 6 ಕ್ರಾಸ್ ಬೆಲ್ಟ್ ಪಟ್ಟಿ ನಮಗೆ ಬೇಕಾಗುತ್ತೆ. ಲೈನಿಂಗಲ್ಲಿ ಬಾರ್ಡ್ರ್ ಬಂದಿರುತ್ತಲ್ವ, ಅದು ಸ್ವಲ್ಪ ಹಾರ್ಡಾಗಿರುತ್ತೆ, ಅದನ್ನು ತೆಗೆದುಬಿಡ್ತೀನಿ. ತೆಗೆದು ಕೂಡ ಆಯಿತು, 4 ಪೀಸ್ ಕ್ರಾಸ್ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ನಮಗೆ ಟೋಟಲಾಗಿ 6 ಪೀಸ್ ಬೇಕಾಗುತ್ತೆ. ಮೇನ್ ಫ್ಯಾಬ್ರಿಕ್ದು 2 ಬರುತ್ತೆ. ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ 1/2 ಇಂಚ್ ಮಾರ್ಜಿನ್ಗೆ ಲೈನ್ ಹಾಕ್ತೀನಿ. ಇದಾದ ನಂತರ ಅವರು 1/2 ಇಂಚ್ ಎಕ್ಸ್ಟ್ರಾ ಹೇಳಿದರು, ಎಕ್ಸ್ಟ್ರಾ 1/2 ಇಂಚದು ಲೈನ್ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ಲೀವ್ ಮೆಜರ್ಮೆಂಟ್ ಈ ರೀತಿ ಇಟ್ಕೊಂಡು ನೀವು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಬಿಟ್ಟು ಲೈನ್ ಹಾಕೋಬೇಕಾಗುತ್ತೆ, ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅಲ್ಲಿ 1/2 ಇಂಚ್ ಬಿಟ್ಟು ಇಲ್ಲಿ 3 ಸೈಡ್ ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಫಾರ್ಮುಲಾ ಪ್ರಕಾರ 6 ಇಂಚ್ ಲೈನ್ಗೆ 3 ಇಂಚು, ಮಿಡ್ಲಲ್ಲಿ ಒಂದು ಲೈನ್ ಬರುತ್ತೆ, ಆ ಮಿಡ್ಲಲ್ಲಿ 3 ಇಂಚ್ಗೊಂದು 6 ಇಂಚ್ಗೊಂದು ಲೈನ್ ಹಾಕ್ತಾ ಇದ್ದೀನಿ. ಕೈ ಸುತ್ತಳತೆ 6 ಇದೆ, 6ಗೆ ಕೈ ಸುತ್ತು ಹಾರ್ಮೋಲ್ ಸುತ್ತು 7 1 ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. 6 ಆದ ನಂತರ ಎಕ್ಸ್ಟ್ರಾ ಬರುತ್ತೆ ಫ್ರೆಂಡ್ಸ್, 1 ಇಂಚಲ್ಲ 1.5 1/2 ತೊಗೋಬೇಕಾಗತ್ತೆ. ಈಗ ನಾನು ಸ್ಲೀವ್ ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಅದನ್ನು ತೆಗೆದುಬಿಟ್ಟು ಸ್ಟ್ರೈಟ್ ಮಾಡಿ ಇಟ್ಬಿಟ್ಟೆ ಲೈನಿಂಗ್ನ. ಈಗ ಸ್ಲೀವಲ್ಲಿ ಜಾಯಿಂಟ್ ಇರುತ್ತಲ್ವ, ಆ ಜಾಯಿಂಟನ್ನು ಓಪನ್ ಮಾಡಿಕೊಂಡೆ. ಅದಾದ ನಂತರ ಕೈ ಸುತ್ತು ಹಾರ್ಮೋಲ್ ಸುತ್ತಿಗೆ ಒಂದು ಮಾರ್ಕ್ ಮಾಡಿದ್ದೀನಿ, ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಇವಾಗ ಸೇಪ್ ತಗೊತಾ ಇದ್ದೀನಿ, ಫ್ರಂಟ್ ಸೈಡ್ ಬರುವಂಥ ಒಂದು ಸೇಪ್. ಅಲ್ಲಿ 1 ಇಂಚ್ 1.5 ಇಂಚಿಗೆ ಏನು ಮಾರ್ಕ್ ಹಾಕಿದ್ವಲ್ಲ, ಆ ರೀತಿ ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಆಗಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಲೈನ್ ಹಾಕ್ಕೊತಾ ಇದ್ದೀನಿ. 2 ಸೈಡ್ ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಲೈನ್ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. 1/2 ಇಂಚ್ ಕಡಿಮೆ ಇದೆ, ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಕೋಬೋದು, ಇಲ್ಲಾಂದರೆ ಮೇನ್ ಫ್ಯಾಬ್ರಿಕಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಆಗುತ್ತೆ. ಇವಾಗ ಬ್ಲೌಸ್ ಪೀಸಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡೋಣ. ನಾನು ಪ್ಯಾಚ್ ವರ್ಕ್ ಮಾಡೋದ್ರಿಂದ ಬಾರ್ಡರನ್ನು ತಗೊಂಡ್ಬಿಡ್ತೀನಿ. ಬಾರ್ಡರಿಂದ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಬಾರ್ಡರ್ ಪ್ಯಾಚ್ ವರ್ಕ್ ಮಾಡೋದಕ್ಕೆ ತೊಗೊತಾ ಇದ್ದೀನಿ. ಇದಾದ ನಂತರ ಇನ್ನೊಂದು ಸೈಡ್ ಬಾರ್ಡರ್ ಇರುತ್ತಲ್ವ, ಅದನ್ನು ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡ್ ಬಾರ್ಡರಲ್ಲಿ ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಾದ ನಂತರ ಜಾಯಿಂಟ್ ಓಪನ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈಗ ಬ್ಯಾಕ್ ಪಾರ್ಟನ್ನು ಈ ರೀತಿ ಬ್ಲೌಸ್ ಮೇಲೆ ಇಟ್ಕೊಂಡು ಸುತ್ತ 1 ಅಥವಾ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮೇನ್ ಫ್ಯಾಬ್ರಿಕ್ ಹೆಂಗಿದೆ ನೋಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡಿ. ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಫ್ರಂಟ್ ಪ್ಯಾಟು ಯಾವ ರೀತಿ ಹಾಕ್ಕೋಬೇಕಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಬ್ಲೌಸ್ ಪೀಸ್ ಯಾವ ಥರ ಇರುತ್ತೆ ನೋಡಿಕೊಂಡು ಹಾಕಬೇಕು. ಒಂದೊಂದ್ಸಲ ಜಾಸ್ತಿ ಇರಲ್ಲ, ಕಡಿಮೆ ಇರುತ್ತೆ, ಹಾಗಾಗಿ ಬ್ಲೌಸ್ ಪೀಸ್ ನೋಡಿಕೊಂಡು ನೀವು ಫ್ರಂಟ್ ಪಾರ್ಟನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿ ಬರುತ್ತೆ ಫ್ರೆಂಡ್ಸ್. ಇದು ಹುಕ್ ಪಟ್ಟಿ ಮತ್ತು ಕಾಜೆ ಪಟ್ಟಿ. ನೆಕ್ಸ್ಟು ನಾವೇನು ಡಿಸೈನ್ಗೆ ಬಾರ್ಡರ್ ತೊಗೊಂಡಿದ್ವಲ್ಲ, ಅದು 1 10 12 ಇಂಚಿಗೆ ತೊಗೊಂಡು ಈ ರೀತಿ ಕಟ್ ಮಾಡಬೇಕಾಗತ್ತೆ. 2 ಪೀಸನ್ನು ಇಲ್ಲಿ ಏನು ಜೋಡಿಸ್ತಾ ಇದ್ದೀನಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ಇನ್ನು ಉಳಿದ ಬಾರ್ಡರ್ ಕೆಳಗಡೆ ಇಟ್ಬಿಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ ಸ್ಟಿಚಿಂಗ್ ಆದ ನಂತರ. ಈಗ 1 10 by 10 ಅಥವಾ 12 by 12, ಅವರು ಬ್ರಾಡ್ ನೆಕ್ ಎಷ್ಟು ಇರುತ್ತೆ ಅಷ್ಟು ನೀವು ಕ್ಯಾನ್ವಸ್ ತೊಗೋಬೇಕಾಗತ್ತೆ. ಕ್ಯಾನ್ವಸ್ಸಲ್ಲಿ ನಾನು ಬ್ಯಾಕ್ ನೆಕ್ಕನ್ನು ಡ್ರಾ ಮಾಡ್ತಾ ಇದ್ದೀನಿ. 2.5 ಮೇಲೆ ಬ್ಯಾಕ್ ನೆಕ್, ಮೇಲೆ ಬ್ಯಾಕ್ ನೆಕ್, ಕೆಳಗೆ ಅವ್ರದ್ದು 9.5 ಬರುತ್ತೆ. 10 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಲೀಪ್ ಸೇಪ್ ಆಗಿರೋದ್ರಿಂದ 1/2 ಇಂಚ್ ಡೌನ್ ತೊಗೊಂಡು ಸೇಪನ್ನು ಮಾಡ್ಕೋಬೇಕಾಗುತ್ತೆ. ಕೆಳಗಡೆ 3 ಇಂಚ್ ತೊಗೊಂಡಿದ್ದೀನಿ,
ಈಗೊಂದು ಎಲ್ ಸೇಪಲ್ಲಿ ಲೈನ್ ಹಾಕೊಂಡ್ಬಿಡ್ತೀನಿ. ಇದಾದ ನಂತರ ನೆಕ್ ಡ್ರಾ ಮಾಡ್ತೀನಿ ಫ್ರೆಂಡ್ಸ್. ನೀವು ಯಾವ ರೀತಿ ನೆಕ್ಕು ಹೊಲಿಬೇಕು ಅಂದ್ಕೊಂಡಿರ್ತೀರ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಕೆಳಗಡೆ ಸೈಡ್ಗೂ ಕೂಡ ನಾನು ಇದೇ ರೀತಿ ಮಾರ್ಕ್ ಮಾಡ್ಕೊತೀನಿ. ಮಿಷಿನ್ ಮೇಲೇನು ಡಾಟ್ ಡಾಟ್ ಕಾಣುತ್ತಲ್ವ ಫ್ರೆಂಡ್ಸ್, ಅದು ಗಮ್ಮು. ಗಮ್ಮುದು ಬಟ್ಟೆ ಎಲ್ಲ ಧೂಳು ಕೂತು ಆ ರೀತಿ ಡಾರ್ಕ್ ಆಗಿ ಕಲೆ ಕಲೆ ಆಗಿದೆ. ಇದಾದ ಮಾರ್ಕಿಂಗ್ ಆದ ನಂತರ ಒಂದೂವರೆ ಇಂಚು ಎಕ್ಸ್ಟ್ರಾ ನಾವು ಸುತ್ತಲೂ ಈ ರೀತಿ ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಡಾಟ್ ಡಾಟ್ ಇಟ್ಬಿಟ್ಟು ಇದು ಸರಿ ಇದೆಯಾ ಇಲ್ವಾ ನೋಡಿಕೊಂಡು ಆಮೇಲೆ ಟ್ರೇಸ್ ಮಾಡಬೇಕು. ಅದರ ಮೇಲೆ ಡೈರೆಕ್ಟಾಗಿ ನೀವು ಲೈನನ್ನು ಎಳ್ಕೋಬಾರ್ದು. ನೋಡಿದ್ರಲ್ಲ ಒಂದೂವರೆ ಇಂಚಿಗೆ ಇದನ್ನು ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಡೋಣ. ಅದಾದ ನಂತರ ಇದು ಕೂಡ ಫಸ್ಟ್ ಒನ್ ಮಾರ್ಕ್ ಹಾಕಿರ್ತೀವಲ್ಲ ಅದು ಕೂಡ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಬಾರ್ಡ್ರ್ ನಾನೇನು ಹೇಳಿದ್ನಲ್ಲ ಫ್ರೆಂಡ್ಸ್, ಆ ರೀತಿ ಅಟ್ಯಾಚ್ ಮಾಡಿಕೊಂಡು ಆಗಿದೆ ನಾನು. ಇದಾದ ನಂತರ ಒಂದು ಲೈನಿಂಗ್ ಪೀಸ್, ಅದಾದ ನಂತರ ಬಾರ್ಡರ್, ನೆಕ್ಸ್ಟ್ ಮೇಲೆ ಕ್ಯಾನ್ವಾಸನ್ನು ಇಟ್ಟುಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಐರನ್ ಇದ್ದರೆ ಐರನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಐರನ್ ಬಾಕ್ಸ್ ಯೂಸ್ ಮಾಡ್ತಾ ಇಲ್ಲ, ಗಮ್ಮನ್ನು ಅಂಟಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿ ಗಮ್ ಅಂಟಿಸಿದ್ರೆ ಇದು ಒಂದು ಟಿಪ್ಪು ಫ್ರೆಂಡ್ಸ್, ಬೇಗನೆ ಕೆಲಸ ಆಗುತ್ತೆ. ಈ ಟಿಪ್ಪನ್ನು ಫಾಲೋ ಮಾಡಿ. ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸ್ಗಳಿಗೆಲ್ಲ ಇದು ಒಂದು ಟಿಪ್ ತುಂಬ ಯೂಸ್ಫುಲ್ ಆಗುತ್ತೆ. ಗಮ್ ಹಾಕಿ ಆದ ನಂತರ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಔಟ್ ಲೈನ್ ಆಗ್ತಾ ಇದ್ದೀನಿ ನಾನು ಸ್ಟಿಚ್ಚನ್ನು, ಅದು ಕವರ್ ಆಗಿಲ್ಲ. ವೈಬ್ರೇಷನ್ಗೆ ಕ್ಯಾಮ್ರಾ ಸೈಡಿಗೆ ಮೊಬೈಲ್ ಸೈಡಿಗೆ ಸರಿದು ಬಿಡುತ್ತೆ, ಹಾಗಾಗಿ ಅಬ್ಸರ್ವ್ ಮಾಡಿಲ್ಲ ನಾನು ಆ ಕಡೆ. ಈ ರೀತಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಕ್ಯಾನ್ವಾಸ್ ಮೇಲೆ. ಅದಾದ ನಂತರ ಈ ರೀತಿ ಕತ್ತರಿಲಿ ಕಟ್ ಮಾಡ್ಕೋಬೇಕಾಗುತ್ತೆ ಸುತ್ತಲೂ. ನಾವೇನು ಯಾವ ಸೇಪ್ ಹೊಲ್ದಿದ್ದೀವಿ ಆ ಸೇಪು ಬರೋದಕ್ಕೆ. ಅದಾದ ನಂತರ ನೆಕ್ಸ್ಟ್ ಸೇಪ್ ಯಾವ ರೀತಿ ಇದೆ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಇದು ಆದ ನಂತರ ಟರ್ನ್ ಮಾಡ್ಕೋಬೇಕಾಗುತ್ತೆ. ಕ್ಯಾನ್ವಾಸ್ ಮಿಡ್ಲಲ್ಲಿರುತ್ತೆ, ಲೈನಿಂಗ್ ಮೇಲೆ ಲೈನಿಂಗ್ ಪೀಸ್ ಮೇಲೆ ಇದು ಈ ರೀತಿ ಸ್ಟಿಚ್ಚನ್ನು ಹಾಕಿದರೆ ಈಸಿಯಾಗಿ ಟರ್ನ್ ಆಗುತ್ತೆ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ. ಇದು ಆದ ನಂತರ ಒಂದು ಕಿನ್ನರೆ ಹಾಕೋಬೇಕಾಗುತ್ತೆ ಸುತ್ತಲೂ. ಟರ್ನ್ ಆಯಿತು, ನೋಡ್ತಾ ಇರ್ಬೋದು ಒಂದು ಕಿನ್ನರಿ ಇನ್ಸೈಡ್ ಸುತ್ತಲೂ ಹಾಕೋಬೇಕಾಗುತ್ತೆ. ಆ ತ್ರೀ ಪೀಸ್ ಏನಿರುತ್ತಲ್ಲ ಜಾಯಿಂಟ್ ಮಾಡೋದಕ್ಕೋಸ್ಕರ. ಈಗ ಕಂಪ್ಲೀಟಾಗಿ ಪ್ಯಾಚ್ ವರ್ಕ್ ರೆಡಿ ಆಯಿತು. ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು ಯಾವ ರೀತಿ ಅಂತ ತೋರಿಸ್ತೀನಿ. ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಬಿಟ್ಟು ಲೈನಿಂಗನ್ನು ಈ ರೀತಿ ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಮಾಡ್ಕೋಬೇಕು. ಒಂದು ಇಂಚಿಗೇನು ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ ಅದು ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಸೆಕೆಂಡ್ ಸ್ಟೆಪ್ ಈ ರೀತಿ ಟರ್ನ್ ಮಾಡಿ ಕಿನ್ನರಿ ಹಾಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಮೂರನೇ ಸ್ಟೆಪ್ಪು ಅದು ಒಂದು ಇಂಚಿಗೇನು ಇರುತ್ತಲ್ವ ಫ್ರೆಂಡ್ಸ್ ಲೈನಿಂಗು ಪೀಸ್, ಅಲ್ಲಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ. ತ್ರೀ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಈಗ ಬ್ಲೌಸ್ದ ಮೆಜರ್ಮೆಂಟ್ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಕಿನ್ನರಿ ಕೊಟ್ಬಿಟ್ಟು ಕಿನ್ನರಿ ಹಾಕಿ ಈ ರೀತಿ ಸುತ್ತಲೂ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸುತ್ತಲೂ ಸ್ಟಿಚಿಂಗ್ ಕಂಪ್ಲೀಟ್ ಆಗ್ತಾ ಇದೆ, ಕಂಪ್ಲೀಟ್ ಆಯಿತು. ಈಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಡೋಣ. ಎಕ್ಸ್ಟ್ರಾ ಬಟ್ಟೆ ಕೂಡ ತೆಗೆದಾಯಿತು. ಇವಾಗ ಪ್ಯಾಚ್ ವರ್ಕ್ ಏನು ಮಾಡಿದ್ದೀವಲ್ಲ ಫ್ರೆಂಡ್ಸ್ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ತೋರಿಸ್ತೀನಿ. ಈ ರೀತಿ ಉಲ್ಟಾ ಇಟ್ಬಿಟ್ಟು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿಲ್ಲ ಈ ರೀತಿ ನೀವು ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮಿಡ್ಲಿಗೆ. ಆ ಪ್ಯಾಚ್ ವರ್ಕ್ ಏನಿದೆ ಅಲ್ವ ಫ್ರೆಂಡ್ಸ್ ಅಲ್ಲಿ ಒಂದು ಸೂಜಿ ಅಥವಾ ಗುಂಡು ಸೂಜಿ ಪಿನ್ನು ಆ ಥರ ಸ್ಟಿಪ್ ಹಾಕೋರೋದಕ್ಕೆ ಈ ರೀತಿ ಇಟ್ಕೊಂಡು ಆಮೇಲೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಒಂದು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ಸ್ಟಿಚಿಂಗನ್ನು ಮಾಡ್ಕೋ ಅಂತ ಹೋಗಬೇಕು.
ಪ್ಯಾಚ್ ವರ್ಕ್ ಡಿಸೈನ್ ಕೂಡ ಅಟ್ಯಾಚ್ ಮಾಡಾಯಿತು. ಇವಾಗ ಎಕ್ಸ್ಟ್ರಾ ಹಾಫ್ ಇಂಚ್ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಕಟ್ಟಿಂಗ್ ಮಾಡ್ಕೊಂಡ ನಂತರ ಈ ರೀತಿ ಕತ್ತರಿಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈಸಿಯಾಗಿ ಟರ್ನ್ ಆಗೋದಕ್ಕೋಸ್ಕರ. ಸ್ಟಿಚ್ ಏನು ಹಾಕಿರ್ತೀವಲ್ಲ ಅಲ್ಲಿವರೆಗೂ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಟರ್ನ್ ಮಾಡಬೇಕು. ಈ ರೀತಿ ರಬ್ ಮಾಡಿಬಿಟ್ಟು, ರಬ್ ಮಾಡೋದ್ರಿಂದ ಈಸಿಯಾಗಿ ಟರ್ನ್ ಆಗುತ್ತೆ. ರಬ್ ಮಾಡಿ ಆಯಿತು. ಇವಾಗ ಸುತ್ತಲೂ ಸ್ಟಿಚ್ ಹಾಕೊಂಡ್ಬಿಡೋಣ. ಫಿನಿಶಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು, ಕಂಪ್ಲೀಟ್ ಆಯಿತು. ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್, ತುಂಬ ಈಸಿ ಮೆಥಡ್ ಇದು. ನೀವು ಒಂದ್ಸಲ ಟ್ರೈ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಯಾರೆಲ್ಲ ಟೈಲರ್ ಇದ್ದಾರೆ ಈ ಒಂದು ಹೊಸ ಡಿಸೈನನ್ನು ಕಲ್ತ್ಕೊಳ್ಳಿ. ಬಾರ್ಡರ್ ಸೀರೆಗಳಿಗೆ ತುಂಬ ಲುಕ್ ಆಗಿರುತ್ತೆ ಇದು. ನಾನು ಫುಲ್ ಸ್ಟಿಚಿಂಗ್ ಬ್ಲೌಸನ್ನು ಹಾಕಿಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಕಟ್ಟಿಂಗ್ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಓದ್ ವಿಡಿಯೋದಲ್ಲಿ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.